हलो फ्रेंड्स एल्लरिगू नमस्कार। इवत्तु नानु एनल्लि कोड्तिद्देने ओद वीडियोदल्लि तोळ कटिंग माडोदन्न हेळ्कोट्टिद्दे। आ तोळ्गे याव तर नावु बाडी शेप अन्नु कट् माडबेकु अंत तोर्स्तीनि। तोळ् इदन्न नावु नार्मल आगि एनु तेगेदुकोंतीवो आ तर तेगेदुकोंडाग कंकळु जास्ति आगो चान्सस् इरुत्ते, आवाग एनागुत्ते मत्ते लूस् आगुत्ते। आद्रिंद एनु माड्ता इदीनि, इवत्तु याव तर पर्फेक्ट् आगि तोंबेकु अंत तोर्स्ता इदीनि। इल्लि ब्लौस् उद्द, ब्लौस् उद्दक्किंत प्लस् 1 इंच एक्स्ट्रावन्न तेगेदुकोंडिदीनि, नोड्ता इरबहुदु। ಮತ್ತೆ ಅವರು ಒಂದು 1/2 ಇಂಚ್ ಎಕ್ಸ್ಟ್ರಾ ಹೇಳಿದ್ರು, 1/2 ಇಂಚ್ ಮಾತ್ರನೇ ಎಕ್ಸ್ಟ್ರಾ ತಗೆದುಕೊಂಡಿದ್ದೀನಿ ಬ್ಲೌಸ್ ಉದ್ದವನ್ನ ನೋಡಿ। ಇಲ್ಲಿ ಮಾರ್ಜಿನ್ ಇಲ್ಲೂ ಅಷ್ಟೇ, ಇಲ್ಲಿ ಕರೆಕ್ಟ್ ಆಗಿ ನಮಗೆ ಇಲ್ಲಿಗೆ ಸ್ಟಿಚಿಂಗ್ ಬರಬೇಕಾಗಿತ್ತು। ಇಲ್ಲಿಗೆ ನಾನು ಇದನ್ನ ಮಾರ್ಕ್ ಹಾಕಬೇಕಾಗಿತ್ತು, 1/2 ಇಂಚ್ ಎಕ್ಸ್ಟ್ರಾ ತಗೆದುಕೊಂಡಿದ್ದೀನಿ ಅವರು ಕೇಳಿದ್ರಿಂದ। ಬ್ಲೌಸ್ ಉದ್ದವನ್ನ ಇಡಿ ಅಂತ ಹೇಳಿದ್ರು, ಅದರಿಂದ ಎದೆ ಸುತ್ತಳತೆ ಬಂದು 10.5 ಇದೆ। ಇದು 11 11 ಇದೆ, ಸುತ್ತಳತೆ ಇದೆ। ಬ್ಯಾಕ್ ಅಲ್ಲಿ ನಾನು 10.5 ತಗೆದುಕೊಂಡಿದ್ದೀನಿ ಫ್ರೆಂಡ್ಸ್, ಯಾಕಂದ್ರೆ ನಾವು 1/2 ಇಂಚ್ ಕಡಿಮೆ ತಗೆದುಕೊಂಬೇಕಲ್ವಾ, ಅದರಿಂದ ಕಡಿಮೆ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್। ಬ್ಯಾಕ್ ಅಲ್ಲಿ ನಾನು 10.5 ಇಂಚ್ ಅನ್ನು ತಗೆದುಕೊಂಡಿದ್ದೀನಿ, ಪ್ಲಸ್ 2 ಇಂಚಸ್ ಮಾರ್ಜಿನ್ ನೋಡ್ತಾ ಇರಬಹುದು। ಅಷ್ಟನ್ನ ತಗೆದುಕೊಂಡು ಬ್ಲೌಸ್ ಉದ್ದವನ್ನ ಕರೆಕ್ಟ್ ಆಗಿ ಇಲ್ಲಿ ತಗೆದುಕೊಂಡು ಮಾರ್ಕ್ ಅನ್ನು ಹಾಕಿಬಿಟ್ಟಿದ್ದೀನಿ। ಮಧ್ಯಕ್ಕೆ ನಾವು ಇಲ್ಲಿ ಮಡಿಸ್ಕಂತೀನಿ, ಇಲ್ಲಿ ಗುಂಪಿನ್ ಹಾಕಿರೋದ್ರಿಂದ ಏನು ತೊಂದರೆ ಆಗಲ್ಲ। ಕರೆಕ್ಟ್ ಆಗಿ ಹಿಂಗ್ ಮಡಿಸ್ಕೊಂಡು ನೋಡಿ ಹಿಂಗ್ ಇಟ್ಕೊಂಡೆ। ಇದು ಬ್ಯಾಕ್ ಪಾರ್ಟ್ಸ್, ಇದು ಫ್ರಂಟ್ ಪಾರ್ಟ್ಸ್, ಲೈನಿಂಗ್ ಮತ್ತೆ ಮೇನ್ ಫ್ಯಾಬ್ರಿಕ್ ಎರಡನ್ನು ತೆಗೆದುಕೊಂಡಿದ್ದೀನಿ। ಇಲ್ಲಿ ಏನು ಇದೆಯೋ ಇದನ್ನ ಕರೆಕ್ಟ್ ಆಗಿ ಹಿಂಗ್ ಇಟ್ಕೊಳ್ಳಿ। ಕರೆಕ್ಟ್ ಆಗಿ ಮಾಡ್ಕೊಳ್ಳೋಣ, ಯಾಕಂದ್ರೆ ಜಾಸ್ತಿ ಹೆಚ್ಚು ಕಡಿಮೆ ಆಗಬಾರದು ಅದೇ ಕಾರಣಕ್ಕೆ, ಅದಕ್ಕೋಸ್ಕರ। ಮತ್ತೆ ಇಲ್ಲಿ ಏನು ಇದನ್ನ ಗುಂಪಿನ್ ಹಾಕಿದಿನ, ಇದನ್ನ ತೆಗೆದು ಇಲ್ಲಿ ಹಾಕಿದ್ದೀನಿ। ಈಗ ಏನಾಯ್ತು, ಯಾವುದೇ ಇದು ಹಳ್ಳಾಡಲ್ಲ, ಇದಕ್ಕಿಂತ 1 ಇಂಚ್ ಮಾತ್ರನೇ ಫ್ರಂಟ್ ಅಲ್ಲಿ ಎಕ್ಸ್ಟ್ರಾ ತಗೆದುಕೊಂತೀನಿ। ನಾನು ಅಲ್ಗಾಡದೇ ಇರಲಿ ಅಂತ ಗುಂಪಿನ್ಗಳನ್ನು ಹಾಕಿರ್ತೀನಿ, ನೋಡ್ಬೋದು ನೀವು। ಈಗ ಇದು ಬ್ಯಾಕ್ ಪಾರ್ಟ್, ಇದಕ್ಕಿಂತ 1 ಇಂಚ್ ಅಷ್ಟೇ ಎಕ್ಸ್ಟ್ರಾ ತಗೆದುಕೊಂತೀನಿ ಫ್ರೆಂಡ್ಸ್ ನೋಡಿ। ಇಲ್ಲಿ ಕರೆಕ್ಟಾಗಿ ನಾನು 1 ಇಂಚ್ಗೆ ಮಾರ್ಕನ್ನು ಹಾಕಂತೀನಿ ಬ್ಯಾಕ್ ಪಾರ್ಟ್ಸ್, ಇದು ಫ್ರಂಟ್ಗೆ ಸಾಕಾಗುತ್ತೆ। ಈಗ ನೋಡಿ, ಈಗ ಮಾರ್ಕ್ ಹಾಕೊಂಡಿದ್ದೀನಿ, ಇದನ್ನ ಕಟ್ ಮಾಡಿ ತೆಗೆದು ಬಿಡೋಣ। ನಮಗೆ ಎಷ್ಟು ಬೇಕೋ ಅಷ್ಟೇ ಕರೆಕ್ಟ್ ಆಗಿ ಮಾರ್ಕನ್ನು ಹಾಕೋಬೇಕಾಗುತ್ತೆ, ತುಂಬ ಎಲ್ಲ ಬೇಡ। ಇಲ್ಲೂ ಕೂಡ ಅಷ್ಟೇನೇನೆ, ಇಲ್ಲಿ ಬ್ಯಾಕಲ್ಲಿ ಇಷ್ಟ ಆಗುತ್ತೆ, ಆದರೆ ಫ್ರಂಟಲ್ಲಿ ನಾವು ಸ್ವಲ್ಪ ಜಾಸ್ತಿಯನ್ನು ತೆಗೆದುಕೊಬೇಕಾಗುತ್ತೆ ಫ್ರೆಸ್ಟ್। 11.5 ಇದ್ರೆ 11.5 ತೆಗೆದುಕೊಬೇಕು, ಕಡಿಮೆ ಎಲ್ಲ ತೆಗೆದುಕೊಬಾರ್ದು। ನಾನಿಲ್ಲಿ 11.5 ಮಾರ್ಕನ್ನು ಮಾಡ್ತೀನಿ, ಎದೆ ಸುತ್ತಳತೆ ಬಂದು 11.5 ಮಾರ್ಕನ್ನು ಮಾಡ್ತೀನಿ, ಪ್ಲಸ್ 2 ಇಂಚಸ್ ಮಾರ್ಜಿನ್ ನೋಡಿ, ಇಲ್ಲಿ 2 ಇಂಚಸ್ ಮಾರ್ಜಿನ್ ಇಲ್ಲ ಆಯಿತು। ಇಲ್ಲಿ ನಾನು ಇದನ್ನು ಏನು ಇದಕ್ಕೆ ಪಟ್ಟಿಯನ್ನು ಕೊಡ್ತೀನಿ, ಎಷ್ಟು ಸಾಲ್ಟೇಜ್ ಬಂದದ ಅಷ್ಟು ಪಟ್ಟಿ ಕೊಟ್ಕೊತೀನಿ। ಬ್ಯಾಕ್ಗೆ ಒಂದಕ್ಕೆ ಏನೂ ಕೊಡೋಂಗಿಲ್ಲ, ಒಂದಕ್ಕೆ ಮಾತ್ರ ಕೊಡಬೇಕಾಗತ್ತೆ, ಅಂಥ ತೊಂದರೆ ಏನಿಲ್ಲ, ಕೊಡ್ತೀನಿ। ಈಗ ನಾನು ಇಲ್ಲಿ ಬೆಡ್ ಪಟ್ಟಿಯನ್ನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ। ಬೆಡ್ ಪಟ್ಟಿಯನ್ನು ನಾರ್ಮಲ್ಲಾಗಿ ನಾವು 4 ಇಂಚಸ್ಸೇ ಮಾಡ್ತೀನಿ, ಇಷ್ಟೊಳತೆಗೆಲ್ಲ 4 ಇಂಚಸ್ಸೇ ನಾವು ಮಾಡಬೇಕಾಗುತ್ತೆ ಫ್ರೆಂಡ್ಸ್। 4 ಇಂಚಸ್ಗೆ ಮಾರ್ಕನ್ನು ಮಾಡ್ತಾ ಇದ್ದೀನಿ, 4 ಇಂಚಸ್ಗೆ ಮಾಡಿದ್ದೀನಿ। ಈ ಕಡೆ 3 ಇಂಚಸ್ಗಾದರೂ ಮಾಡ್ಕೊಬೋದು, ಅಥವಾ 3 ¾ ಇಷ್ಟಕ್ಕೆ ನೀವು ಮಾರ್ಕನ್ನು ಮಾಡ್ಕೊಳ್ಳಿ। ಇದನ್ನು ಒಂದು ಶೇಪ್ ಕೊಡೋಣ, ಓಕೆ ಶೇಪ್ ಆಯ್ತು ಇದು। ಈಗ ನಾವು ಬೆಡ್ ಪಟ್ಟಿಯನ್ನು ಮಾರ್ಕ್ ಮಾಡಿದ್ದಾಯ್ತು, ಆರ್ಮು ಶೋಲ್ಡರ್ ನೆಕ್ ಎಲ್ಲವನ್ನು ತೆಗೆದುಕೊಳ್ಳೋಣ। ಇವರಿಗೆ ನಾನು ಇಲ್ಲಿ ಇಷ್ಟಿರೋದ್ರಿಂದ 11 ಎದೆ ಸುತ್ತಳತೆ ಇರೋದ್ರಿಂದ 2.5 ನಾನಿಲ್ಲಿ ಮಾರ್ಕನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್, 2.5 ಮಾರ್ಕನ್ನು ಹಾಕೋತಾ ಇದ್ದೀನಿ। ನೆಕ್ಕನ್ನು 2.5 ಬೇಕು, ಇಲ್ಲಿಂದ ಬಂದು 3.5 ನಾನು ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ, 3.5 ಮಾರ್ಕನ್ನು ಹಾಕ್ತಾ ಇದ್ದೀನಿ ಮೇಲಿನಿಂದ ಕೆಳಕ್ಕೆ। ನೀವು ಇಷ್ಟಕ್ಕೆಲ್ಲ ನಾವು 6.5 ತೆಗೆದುಕೊಬೇಕಾಗಿರ್ತದೆ ಫ್ರೆಂಡ್ಸ್, ನಾನಿಲ್ಲಿ 6 ತೆಗೆದುಕೊತಾ ಇದ್ದೀನಿ, ಯಾಕೆ ಅಂತ ನೀವು ಕೇಳ್ಬೋದು। ನಾವು ಈ ಥರ ಏನು ಇದನ್ನ ಮಾಡ್ತೀವಿ, ಸ್ಲೀವನ್ನು ನಾವು ಕಟ್ಟಿಂಗನ್ನು ಮಾಡ್ಕೊತೀವಿ, ಆವಾಗ ನಾವು ಒಂದು ಸ್ವಲ್ಪ ಕಡಿಮೆಯನ್ನು ತೆಗೆದುಕೊಬೇಕಾಗುತ್ತೆ, ಇದನ್ನು ಆರ್ಮೋಲನ್ನು ಕಡಿಮೆ ತೆಗೆದುಕೊಬೇಕು ಅವಾಗ ಮಾತ್ರ। ಇದು ಜಾಸ್ತಿ ಮಾಡಿಬಿಟ್ಟಾಗ ನಾವು ಆಟೋಮೆಟಿಕಲಿ ಜಾಸ್ತಿ ಕೊಡಬೇಕಾಗುತ್ತೆ, ಆದ್ದರಿಂದ
ಇಲ್ಲಿಂದ ನೋಡ್ತಾ ಇರಬಹುದು ನಾನು 1 ಇಂಚಿಗೆ ಒಂದು ಮಾರ್ಕ್ ಅನ್ನು ಹಾಕ್ತಾ ಇದೀನಿ ಮತ್ತೆ ಇಲ್ಲಿಂದ 1/2 ಇಂಚಿಗೆ ಒಂದು ಮಾರ್ಕ್ ಅನ್ನು ಹಾಕನ ಒಟ್ಟು 1.5 ಇಂಚಸ್ ಗೆ ಒಂದು ಮಾರ್ಕ್ ಇಲ್ಲಿಂದ ಕರೆಕ್ಟ್ ಆಗಿ 1.5 ಇಂಚಸ್ ಗೆ ಒಂದು ಮಾರ್ಕ್ ಮತ್ತೆ 3/4 ಇಂಚಿಗೆ ಒಂದು ಮಾರ್ಕ್ ಹಾಕ್ತಾ ಇದೀನಿ ಮತ್ತೆ ಇಲ್ಲಿಂದ 3 ಇಂಚ್ ಗೆ ಇಲ್ಲಿಂದ 3.5 ಇಂಚ್ ಗೆ ಒಂದು ಮಾರ್ಕ್ ಅನ್ನು ಹಾಕಳಿ ನಾವು ಇಲ್ಲಿ ಶೋಲ್ಡರ್ ಅನ್ನ ಇದನ್ ಮಾಡಿದಾಗ ನೋಡಿ ಇಲ್ಲಿ ಕರೆಕ್ಟ್ ಆಗಿ ನಮ್ದು ಏನು ಮಾಡಬೇಕು ಎದೆ ಸುತ್ತಳತೆ ಬರಬೇಕು ಇದು ಬ್ಯಾಕ್ ಪಾರ್ಟ್ ನಾವು ಹಿಂಗೇ ಕಟಿಂಗ್ ಅನ್ನು ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲ ಅಂದ್ರೆ ಜಾಸ್ತಿ ಎಲ್ಲ ತೆಗೆದುಕೊಂಡು ಹೋಗೋ ಅವಶ್ಯಕತೆ ಇಲ್ಲ ನೋಡಿ ಇದು ಫ್ರಂಟ್ ಪಾರ್ಟ್ ಈ ತರನೇ ಮಾಡಬೇಕು ನಾವು ಇದನ್ನ ಕಟಿಂಗ್ ಅನ್ನು ಇದೇ ತರ ಮಾಡಬೇಕಾಗುತ್ತೆ ನಾವು ಜಾಸ್ತಿ ಎಲ್ಲ ಮಾಡಿದಾಗ ಏನಾಗುತ್ತೆ ಇದು ಕಂಕಳು ಜಾಸ್ತಿ ಆಗಿಬಿಟ್ಟು ನಮಗೆ ಏನು ಕೂಡಿಸ್ತೀವಿ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಅದರಿಂದ ಇವರು ನೆಕ್ ಬಂದು ನೋಡೋಣ ಎಷ್ಟು ಡೀಪ್ ಇಟ್ಕಂತಾರೆ ಅಂತ ನೋಡೋಣ ತುಂಬಾನೇ ಡೀಪ್ ಐತೆ ನೋಡ್ತಾ ಇರಬಹುದು ಇಲ್ಲಿ ಏನು ಇದಿದ್ಯೋ ಮತ್ತೆ ಇಲ್ಲಿ ನೋಡ್ತಾ ಇರಬಹುದು ಬೆಡ್ ಪಟ್ಟಿ ಎಷ್ಟು ಅರ್ಧಕ್ಕಿಂತ ಜಾಸ್ತಿ ಬೆಡ್ ಪಟ್ಟಿ ಐತೆ ಇಲ್ಲಿ ಮಾತ್ರನೇ ಅವರದು ಇಷ್ಟೇ ಇರೋದು ನಾವು ನೋಡ್ಕೊಂಡು ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಮೇಲಿನಿಂದ ಕೆಳಕ್ಕೆ ನಾನು 7 ಇಂಚಸ್ ವರೆಗೂ ಇವರಿಗೆ ಡೀಪ್ ಅನ್ನು ಇಡ್ತಾ ಇದ್ದೀನಿ 7 ಇಂಚಸ್ ಡೀಪ್ ಮತ್ತೆ ಇವರದು ಜಾಸ್ತಿ ಇರೋದ್ರಿಂದ ಅಷ್ಟನ್ನು ಇಡಬಹುದು ಮತ್ತೆ ಈ ತರ ಒಂದ್ಸಲ ಚೆಕ್ ಮಾಡಿ ಅಕಸ್ಮಾತ್ ಏನಾದ್ರೂ ಇದು ಕಡಿಮೆ ಇಟ್ಕೊಂಡವ್ರೆ ಅಂತ ನಿಮಗೆ ಗೊತ್ತಾದ್ರೆ ನಾವೇನ್ ಮಾಡ್ಬೇಕಾಗುತ್ತೆ ಇಲ್ಲಿ ಈ ತರ ಕಟಿಂಗ್ ಅನ್ನ ಮಾಡ್ಬೇಕಾಗುತ್ತೆ ಅಂದ್ರೆ ಇದು ಎಕ್ಸ್ಟ್ರಾ ಪೀಸ್ ಅನ್ನ ನಾವು ತೆಗಿಬೇಕು ಫ್ರೆಂಡ್ಸ್ ಅಂದ್ರೆ ಇದು ಕೌಂಟಿಂಗ್ ಆಗಲ್ಲ ಕೌಂಟಿಂಗ್ ಬರಲ್ಲ ಇದು ಬರಲ್ಲ ಇದು ಮಾತ್ರನೇ ನಾವು ಬೆಲ್ಟಿಗೆ ತಗೋಬೇಕಾಗುತ್ತೆ ಇಲ್ಲಿ ಎಕ್ಸ್ಟ್ರಾ ಇರೋಂಥದ್ದನ್ನ ಕಟ್ ಮಾಡಿ ತೆಗಿಬೇಕಾಗುತ್ತೆ ಅಷ್ಟೇ ಈಗ ನಾನು ಮತ್ತೆ ಐರನ್ ಮಾಡೋದ್ರಿಂದ ಇದು ಹೋಗ್ಬಿಡುತ್ತೆ ಆದರೂ ನಾನು ತೋರಿಸ್ತಿದ್ದೀನಿ ಇಲ್ಲಿಂದ 3.5 ಇಂಚಸ್ಗೆ ಒಂದು ಮಾರ್ಕ್ ಹಾಕ್ತಿದ್ದೀನಿ ಮತ್ತೆ 3 ಇಂಚಸ್ ಇವ್ರಿಗೆ ಒಂದು ಪಕ್ಕಪ್ಸ್ ಜಾಸ್ತಿ ಬೇಕು ಅಂದಿದ್ರಿಂದ ನೋಡಿ ಈ ಥರ ಮತ್ತೆ ಇಲ್ಲಿಂದ ಇಷ್ಟು ಈಗ ಇಲ್ಲಿ ಇಲ್ಲಿ ಯಾವುದೇ ಡಾಟ್ಸನ್ನು ನಾನು ಹಿಡಿಯಲ್ಲ 3 ಡಾಟ್ಸ್ ಓಕೆ ಈಗ ಇದನ್ನು ನಾನು ಕಟಿಂಗ್ ಮಾಡಿಬಿಡ್ತೀನಿ ನೀಟಾಗಿ ಸ್ವಲ್ಪ ಬಟ್ಟೆಯನ್ನು ಕೂಡಿಸ್ಬೇಕು ಕೂಡಿಸೋಣ ಮೊನ್ನೆ ಯಾರೋ ಕುಪ್ಪೆ ಬರೋ ಥರ ಇದು ಮಾಡ್ಕೊಂಡಿದ್ರು ದಯವಿಟ್ಟು ಈ ಕಡೆಯಿಂದ ಈ ಕಡೆ ಕಟ್ ಮಾಡೋದನ್ನು ಅವಾಯ್ಡ್ ಮಾಡಿ ಈ ಕಡೆಯಿಂದ ಈ ಕಡೆ ಕಟ್ ಮಾಡಿಬಿಡಿ ಯಾವುದೇ ಕಾರಣಕ್ಕೂ ಇಲ್ಲಿ ಕುಪ್ಪೆ ಬಂದ್ಬಿಡ್ತೈತೆ ನಿಮಗೆ ಅವಾಗ ಫಿನಿಷಿಂಗ್ ಚೆನ್ನಾಗಿ ಬರಲ್ಲ ನೀವೇನಾದರೂ ಈ ಕಡೆಯಿಂದ ಕಟ್ ಮಾಡೋದನ್ನ ಈ ಕಡೆಯಿಂದ ಕೆಲವರು ಇಲ್ಲಿ ಶೋಲ್ಡರ್ ಡ್ರಾಪ್ ಆಗದೇ ಇರಲಿ ಅನ್ನೋ ಕಾರಣಕ್ಕೆ ಹಂಗೆ ಕಟ್ ಮಾಡ್ತಾರೆ ದಯವಿಟ್ಟು ಆ ಥರ ಕಟ್ ಮಾಡಬೇಡಿ ಕುಪ್ಪೆ ಬಂದ್ಬಿಡತ್ತಲ್ಲಿ ನಮ್ಮದು ತೋಳು ಏನಿರುತ್ತೆ ಅಲ್ಲಿ ಚೆನ್ನಾಗಿ ಫಿನಿಷಿಂಗ್ ಅನ್ನೋದು ಬರಲ್ಲ ಈಗ ಇದಾಯಿತು ಫ್ರಂಟ್ ಆಯಿತು ಈಗ ಬೆಲ್ಟ್ ಪಟ್ಟಿಯನ್ನು ನಾರ್ಮಲ್ಲಾಗಿ ನಾನು ಏನು ಮಾಡಿದ್ನೋ ಅಲ್ಲಿ ಕಟಿಂಗನ್ನು ಮಾಡ್ಕೊತಾ ಇದ್ದೀನಿ ನಾನು ಮಾರ್ಕ್ ಮಾಡಿದ್ನಲ್ಲ ಅಲ್ಲಿಗೆ ಈಗ ಇದಾಯಿತು ಇಲ್ಲಿ ಎಕ್ಸ್ಟ್ರಾ ಏನಿದೆಯೋ ನಾವು ನೋಡಬೇಕಾಗುತ್ತೆ ಏನನ್ನು ಅವ್ರದ್ದು ಅಳತೆ ಕೊಟ್ಟಿರುವ ಬ್ಲೌಸನ್ನು ಒಂದ್ಸಲ ಅದೇ ನಾನು ಹೇಳ್ತಿರ್ತೀನಿ ನೋಡಿ ಅಂದ್ಬಿಟ್ಟು ಅಳತೆ ಬ್ಲೌಸಲ್ಲಿ ಇದು ಈ ಪೋರ್ಷನ್ ಕಡಿಮೆ ಇರೋದ್ರಿಂದ ನಾನು ಏನು ಮಾಡ್ತೀನಿ ಇಲ್ಲಿಂದ ಸ್ವಲ್ಪ ಏನು ಮಾಡ್ತೀನಿ ಈ ಥರ ಕಟ್ ಮಾಡಿಬಿಡ್ತೀನಿ ಈಗ ಏನಾಗುತ್ತೆ ಅವರು ಏನು ಕೊಟ್ಟಿದ್ದಾರೋ ಅಲ್ಲಿಗೆ ನಮಗೆ ಕರೆಕ್ಟಾಗಿ ನಾವು ಇಲ್ಲಿ ಕೂಡ ನಾನು ಡಾಟ್ಸನ್ನು ಇಡಬೇಕು ಅವಾಗ ಬೆಲ್ಟ್ ಪಟ್ಟಿ ಕೊಟ್ಟಾಗ ಅವ್ರಿಗೆ ಕರೆಕ್ಟಾಗಿ ಅವರು ಕೊಟ್ಟಿರೋ ಜೊತೆಗೆ ಪರ್ಫೆಕ್ಟಾಗಿ ನಮ್ಮದು ಬ್ಲೌಸ್ ಅನ್ನೋದು ಬರುತ್ತೆ
ಬ್ಯಾಕ್ ಅಲ್ಲಿ ಏನಾದರೂ ಸಿಂಪಲ್ ಆಗಿ ಡಿಸೈನ್ ಅನ್ನು ಮಾಡ್ತೀನಿ ಫ್ರೆಂಡ್ಸ್. ಸಿಂಪಲ್, ಅವರಿನ್ನೇನು ಹೇಳಿಲ್ಲ, ಸಿಂಪಲ್ ಆಗಿ ಏನಾದರೂ ಮಾಡಿ ಅಂತ ಹೇಳಿರೋದ್ರಿಂದ ನಾನು ಯಾವುದೇ ಕಟ್ಟಿಂಗ್ ಅನ್ನು ಮಾಡಕ್ಕೆ ಹೋಗಲ್ಲ. ಮತ್ತೆ ಇದಕ್ಕೆ ಡೈರೆಕ್ಟ್ ಆಗಿ ಕ್ಯಾನ್ವಾಸ್ ಅನ್ನು ಅಟ್ಯಾಚ್ ಮಾಡಿಬಿಟ್ಟು ಏನಾದರೂ ಸಿಂಪಲ್ ಆಗಿ ಈ ತರ ಒಂದು ಕೊಡ್ತೀನಿ ಅಷ್ಟೇನೆ. ಆಲ್ಮೋಸ್ಟ್ ತೋರಿಸಿರೋದ್ರಿಂದ ನಿಮ್ಗೆ ಏನು ತೋರ್ಸಕ್ಕೆ ಹೋಗಲ್ಲ. ಮತ್ತೆ ಇಲ್ಲಿ 1/2 ಇಂಚ್ ಕಂಪಲ್ಸರಿ ನಾವೇನು ಮಾಡಬೇಕು, ಕಟ್ ಮಾಡಲೇಬೇಕಾಗುತ್ತೆ ಫ್ರೆಂಡ್ಸ್, ಯಾಕಂದರೆ ಫ್ರಂಟ್ ಟು ಬ್ಯಾಕಿಗೆ ಅವಶ್ಯಕತೆ ಇಲ್ಲ. ನೋಡಿ ಇಷ್ಟು ತೋಳವಾಗ ಕರೆಕ್ಟಾಗಿ ಕೂರ್ತೈತೆ, ಇಲ್ಲ ಅಂದರೆ ಕರೆಕ್ಟಾಗಿ ಕೂರಲ್ಲ ನಮ್ಮದು. ತೋರಿಸ್ತೀನಿ, ಬೇಕು ಅಂದರೆ ತೋಳೊಂದು ಅಟ್ಯಾಚ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ಥರ ಬಾಡಿಯನ್ನು ಕಂಗ್ ಆರ್ಮೋಲನ್ನು ಕಟ್ ಮಾಡ್ಕೊಬೇಕು ಉದ್ದ ತೋಳು ಕೊಟ್ಟಾಗ, ಉದ್ದ ತೋಳು ಸ್ಲೀವ್ ಬಂದಾಗ ಅಂತ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಅಷ್ಟೇ ನಾನು ಕೇಳೋದು. ಥ್ಯಾಂಕ್ ಯು ಫ್ರೆಂಡ್ಸ್.